ಎಂಬಿ ಪಾಟೀಲ್ಗೆ ನಡುಕ ಹುಟ್ಟಿಸಿದ ಜೆಡಿಎಸ್ ಕುರುಬ ಅಭ್ಯರ್ಥಿ ಬಬಲೇಶ್ವರವನ್ನ ಕೈನಿಂದ ಕಸಿದುಕೊಳ್ಳೋದು ಕಮಲವೋ ದಳವೋ ಕ್ಷೇತ್ರಕ್ಕೆ ನೀರು ಕೊಟ್ಟರು ಮತದಾರ ನೀರು ಕುಡಿಸೋದು ಯಾರಿಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬಹಳ ಇಂಟ್ರೆಸ್ಟಿಂಗ್ ಎಂ ಬಿ ಪಾಟೀಲ್ ಗೆದೇ ಬಿಡ್ತಾರೆ ಗೆದ್ದೇ ಬಿಡ್ತಾರೆ ಅನ್ನೋದಿತ್ತು ಬಟ್ ಗ್ರೌಂಡ್ ರಿಯಾಲಿಟಿ ಬೇರೆ ಬೇರೆ ಕತೆ ಆಗ್ತಾ ಇದೆ ಕುರುಬ ಮತದಾರರು ಕುರುಬ ಮತ ಯಾವಾಗಲೂ ಕುರುಬ ಜನಾಂಗದವರು ಜಾಸ್ತಿ ಕಾಂಗ್ರೆಸ್ ಕೋಟ್ ಆಗ್ತಿದ್ರು ಬಟ್ ಈ ಸರ್ ಇಲ್ಲಿ ಜೆಡಿಎಸ್ ಇಂದ ಬಸವರಾಜ್ ಒನ್ವಾಡ ಅಂತ ಕುರುಬ ಕ್ಯಾಂಡಿಡೇಟ್ ಜೆಡಿಎಸ್ ಇಂದ ಕಂಟೆಸ್ಟ್ ಮಾಡ್ತಾವ್ರೆ ಇತ್ತ ಕಡೆ ಏನು ಬಿಜೆಪಿಯಿಂದ ಯಾರೇ ಕ್ಯಾಂಡಿಡೇಟ್ ಆದ್ರೂ ಸಹ ಏನು ವಿಜಯಗೌಡ ಪಾಟೀಲ್ ಹಿಂಗೆಲ್ಲ ಏನಿದೆಯಲ್ಲ ಹಿಂಗೆ ಯಾರೇ ಬಿಜೆಪಿ ಆದ್ರೂ ಸಹ ಒಂದಷ್ಟು ಟ್ರಯಾಂಗಲ್ ಫೈಟಿಗೆ ಬಂದಾಗ ಎಂ ಬಿ ಪಾಟೀಲ್ಗೆ ಅನಾನುಕೂಲ ಆಗ್ಬೋದು ಅವರು ಅವ್ರ ಸಮುದಾಯದವರು ಇರೋದು ಕೇವಲ ಒಂದೆರಡು ಸಾವಿರ ಓಟು ಅಂತ ಜೊತೆಗೆ ಕೆಲಸ ಮಾಡಿದ್ದಾರೆ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ ಎಷ್ಟೋ ಜನ ಕೆಲಸ ಮಾಡೋದವ್ರನ್ನ ಸೋಲ್ಸಿರೋದು ಇತಿಹಾಸ ಇದೆ ಮಂತ್ರಿ ಆಗಿದ್ದಾಗ ನೀರಾವರಿ ಯೋಜನೆಗಳನ್ನ ತುಂಬಾ ತಂದರು ಜಿಲ್ಲೆಗೆ ಮತ್ತೆ ಕ್ಷೇತ್ರಕ್ಕೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನೀರಾವರಿ ವಿಚಾರದಲ್ಲಿ ಒಂದು ಮಾಡದೇ ನೀರು ನೀರ್ ಆಗಿದ್ರೆ ಯೋಗೇಶ್ವರ್ ಚೆನ್ನಪ್ಪಂಡಲ್ಲಿ ಹಾಕ್ಸ್ಕೊಳ್ಬೇಕಾಗಿತ್ತು ಕುಮಾರಸ್ವಾಮಿ ಅವರಲ್ಲ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಸೋಲ್ಬೇಕಾಗಿತ್ತು ಕೆಲಸ ಮಾಡೋದವ್ರಲ್ಲ ಗೆಲ್ತಾರೆ ಅನ್ನೋದೆಲ್ಲ ಸುಳ್ಳು ಬಟ್ ಇಲ್ಲೇನು ಅಂತಂದ್ರೆ ಈಗ ಆಗ್ಲೇ ಹೇಳಿದಲ್ಲ ಕುರುಬ ಸಮುದಾಯದ ಬಸವರಾಜ್ ಒನ್ವಾಡ ಜೆಡಿಎಸ್ ಅಂತ ಕಂಟೆಸ್ಟ್ ಮಾಡಿರೋದು ಬಿಜೆಪಿ ಕೂಡ ವಿಜಯಗಾಡ ಪಟೇಲ್ ಆ ಕಡೆ ಎತ್ತ ಕಡೆ ಇರೋದು ಒಂದು ರೀತಿಯ ಟಫ್ ಫೈಟ್ ಕ್ರಿಯೆ ನಿರ್ಮಾಣ ಆಗ್ತಾ ಇಲ್ಲ ಎಂ ಬಿ ಪಾಟೀಲು ಈಗ ಸಮುದಾಯದ ವಿಚಾರಕ್ಕೆ ಲಿಂಗಾಯತ ಸಮುದಾಯದ ನಾಯಕರು ಅಂತ ಗುರ್ಸ್ಕೊಳ್ತಿದ್ದಾರೆ ಹ್ಞೂ ಕಾಂಗ್ರೆಸ್ನಲ್ಲಿ ಒಪ್ಕೊಳ್ಳಲ್ವಾ ಇಲ್ಲ ಬರಲ್ಲ ಯಾಕೆಂದ್ರೆ ಅವರ ಕೊಡೋಕ್ಲಿಗೆ ಸಮ ಅದಕ್ಕೆ ಸೇರಿದವರು ತುಂಬಾ ಕಡಿಮೆ ತೀರಾ ಕಡಿಮೆ ಹಂಗ ಬರೋಕ್ಕಾಗಲ್ಲ ಈಗ ಪಂಚಮಸಾಲಿ ಆಗಿದ್ರು ವೀರ ಈ ತರ ಆಗಿದ್ರೆ ಈಗ ಶಾಮನುಷ್ಠಿ ಯಡಿಯೂರಪ್ಪ ಈ ಟೈಪ್ ಏನೋ ಆಗಿದ್ರೆ ಬೇರೆ ಆಗಿರೋದು ಬಟ್ ಎಂ ಬಿ ಪಾಟೀಲ್ ಯಾವತ್ತು ಪೂರ್ಣ ಸಂಪೂರ್ಣ ವೀರಶೈವ ಲಿಂಗಾಯತರ ನಾಯಕರಾಗಿ ರೋಮೋಗಿ ಬಹಳ ಕಷ್ಟ ಸಾಧ್ಯತೆ ಕಡಿಮೆ ಯಾಕಂದ್ರೆ ಅವರಲ್ಲೂ ಕೂಡ ಒಳ ಈಗಾಗಲೇ ಪಂಚಮಸಾಲಿ ವೀರಶಿವಿಂಗಾಯತ ಅಂತಿದ್ರು ಲಿಂಗಾಯತ ಧರ್ಮ ಅಂತ ಪಂಚಮಸಾಲಿ ಅಂತ ಹೋಗ್ತಾರೆ ಒಳ್ಳೊಳಗೆ ಹೋಗ್ತಾ 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 ಒಳಪಂಗಡಗಳು ಇವೆಲ್ಲ ಅದ್ರ ಒಪ್ಪ ಒಪ್ಪ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಎಲೆಕ್ಷನ್ ಎಲೆಕ್ಷನ್ಗೆ ಹೋದಾಗ ದೊಡ್ಡ ಚರ್ಚೆ ಆಗಿದ್ದು ಇನ್ನು ಲಿಂಗಾಯತ ಸಮುದಾಯವನ್ನ ಒಡೆ ಹೋಗಿದ್ರು ಎಂ ಬಿ ಪಾಟೀಲು ಸಿದ್ದರಾಮಯ್ಯ ನೋಡಿ ಹಂಗ ಹೋದಾಗ ವಿಜಯಾನಂದ ಕಾಶ್ಯಮ್ನವ್ರ ಆ ಅಲೇಲ್ ಸೋತ್ ಬಿಟ್ರು ವಿನಯ್ ಕುಲ್ಕರ್ಣಿ ಸೋತ್ರು ಎಂ ಬಿ ಪಾಟೀಲ್ ಮಾತ್ರ ಗೆದ್ದಿತು ಯಾವಾಗ ಯಾರ್ ಹೆಂಗ್ ಬೇಕಾದ್ರೆ ರಿವರ್ಸ್ ಹೊಡಿಬಹುದು ಬಟ್ ಈ ಬಾರಿ ಎಂ ಬಿ ಪಾಟೀಲ್ಗೆ ಕಷ್ಟ ಇದೆ ಬಬಲೇಶ್ವರದಲ್ಲಿ ಅಥವಾ ಬಿಜೆಪಿಗಾರ ಅದೇ ಅಂದ್ರೆ ಅವರು ಕುರುಬ ಕಮ್ಯುನಿಟಿ ಕ್ಯಾಂಡಿಡೇಟ್ ಜೆಡಿಎಸ್ ಇಂದ ಸ್ಪರ್ಧೆ ಮಾಡ್ತಿರೋದು ಆತ ಸ್ಟ್ರಾಂಗ್ ಆಗಿ ನಿಂತ್ಬ ಕ್ಷೇತ್ರದಲ್ಲಿ ಆಮೇಲೆ ಕುರುಬ ಸಮುದಾಯನೂ ಸಹ ಸರಾಸಕ್ಟ್ ಆಗಿ ಒಂದು ಬಸರ ಜೋನ್ ವಾರ್ಡ್ ಕಡೆ ಮೂವ್ ಆಗ್ತದೆ ನಮ್ಮ ಸಮುದಾಯದವನ್ನಾಗಲಿ ಅಂತ ಹಿಂಗೆ ಅಂದ್ರೆ ಕೆಲಸ ಮಾಡಿಲ್ಲ ಅನ್ನೋದಲ್ಲ ಅವ್ರವ್ರ ಸಮುದಾಯದವರು ಅವ್ರ ಬಗ್ಗೆ ಹೆಚ್ಚಿನ ಒಲವನ್ನು ತೋರ್ತಾ ಇರ್ತಕ್ಕಂಥದ್ದು ಒಂದಷ್ಟು ಬದಲಾವಣೆ ಕಾರಣ ಆಗ್ತಾ ಇರೋದಷ್ಟೇ ಅದು ಅದನ್ನು ಹೊರತುಪಡಿಸಿದ್ರೆ ಬೇರೆ ಎಂ ಬಿ ಪಾಟೀಲ್ ಕೆಲಸ ಮಾಡಿಲ್ಲ ಕೆಟ್ಟವರು ಅಂತಲ್ಲ ಎಂ ಬಿ ಪಾಟೀಲ್ಗೆ ಸಮುದಾಯದ ಬೆಂಬಲ ಕಡಿಮೆ ಇರ್ತಾಡೋದು ಇದಾಗ್ತಿದೆ ಕೆಲಸ ಮಾಡಿಲ್ಲ ಅಂತೇನಲ್ಲ ಕೆಲಸ ಮಾಡಿದಾರೆ ಜೊತೆಗೆ ಪೊಲಿಟಿಕಲ್ ಈ ಕ್ಯಾಸ್ಟ್ ಈಕ್ವೇಷನ್ಸ್ ಇದೆಯಲ್ಲ ಅವ್ರಿಗೆ ಅದು ಎಗೇನ್ಸ್ಟ್ ಆಗಿದೆ ಎಸ್ ವೀಕ್ಷಕರ ಬಬಲೇಶ್ವರದಲ್ಲಿ ಗೆಲ್ಲೋದು ಯಾರು ಕಾಂಗ್ರೆಸ್ ಎಂ ಬಿ ಪಾಟೀಲ್ರ ಇಲ್ಲ ಜೆಡಿಎಸ್ ಬಸವರಾಜೋನವರ ಅಥವಾ ಅವರ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ತಿಳಿಸಿ ಜೊತೆಗೆ ಒಳ್ಳೆ ಅಭ್ಯರ್ಥಿಯನ್ನು ಮತ ಹಾಕಿ ಆಯ್ಕೆ ಮಾಡಿ ಯಾರು ಒಳ್ಳೆಯವರು ನಿಮ್ಮ ಕ್ಷೇತ್ರಕ್ಕೆ ಏನು ಅವರಿಂದ ಪ್ರಯೋಜನ ಆಗುತ್ತೆ ಉಪಯೋಗ ಆಗುತ್ತೆ ನಿಮ್ಗೇನು ಒಳ್ಳೇದು ಮಾಡಬಹುದು ನಿಮ್ಮ ಕ್ಷೇತ್ರಕ್ಕೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳ್ಕಳಿ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ